ಬಿಜೆಪಿಯ ಮುಖಂಡರಾಗಿರುವಂತಹ ರಾಜನಹಳ್ಳಿ ಶಿವಕುಮಾರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಾಗಮಂಗಲದಲ್ಲಿ ಗಲಭೆ ಆಯಿತು ಗಣೇಶ ವಿಸರ್ಜನೆ ವೇಳೆ, ಇದೀಗ ದಾವಣಗೆರೆಯ ಸರದಿ. ದಾವಣಗೆರೆಯಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ. ಪ್ರಮುಖವಾಗಿ ಹಿಂದೂಗಳ ಮನೆಯನ್ನೇ ಟಾರ್ಗೆಟ್ ಮಾಡಿ ಕಲ್ಲು ತೂರಾಟ ನಡೆಸಿದ್ದಾರೆ. ನಿಮ್ ಗಮನಕ್ಕೆ ಬಂದಿದೆಯಾ ಸರ್, ಯಾಕಾಗಾಯ್ತು ಅಂತ ಮೇಲ್ನೋಟಕ್ಕೆ ನಿಮ್ಗೆ ಮಾಹಿತಿ ಇದೆಯಾ? ಮೇಡಮ್, ನಿನ್ನೆ ನಾವೆಲ್ಲ ಹಿಂದೂ ಮುಖಂಡರುಗಳು ಆ ಗಣಪತಿ ಮೆರವಣಿಗೆ ಉದ್ಘಾಟನೆ ಮಾಡಿ ಬರ್ತಾ ಇರ್ಬೇಕಾದ್ರೆ ಏನದು ಹರಳಿ ಮರ ಸರ್ಕಲ್ ಬಂತು. ಅಲ್ಲೆಲ್ಲ ಮುಸ್ಲಿಮ್ಸರು ಬಹುಸಂಖ್ಯಾತ ಇದ್ದಾರೆ. ಅಲ್ಲಿ ಬರ್ತಿದ್ದಾಗೆ ಪುಡಾರಿಗಳು ಯಾರು ಮುಸ್ಲಿಮ್ಸ್ ಗೂಂಡಾಗಳಿದ್ದಾರೆ, ಸುಮಾರು 400-500 ಜನ ಅವ್ರ ಹಸಿರು ಬಾವುಟ ಹಿಡ್ಕೊಂಡು ನಮ್ಮ ಮೆರವಣಿಗೆಯಲ್ಲಿ ಬರ್ಲಿಕ್ಕೆ ಪ್ರಯತ್ನ ಪಟ್ರು ನಮ್ಮ ಮೇಲೆ. ಅದಾದ್ಮೇಲೆ ಕಲ್ ತೂರಕ್ಕೆ ಪ್ರಾರಂಭ ಮಾಡಿದ್ರು. ಈ ರೀತಿ ಹಿಂದೂ ಮೆರವಣಿಗೆಗಳು ಗಣಪತಿ ಮೆರವಣಿಗೆಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಕಲ್ಲು ತೂರ ಅಂತದನ್ನ ಅವರು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಇದು ಪ್ರೀ ಪ್ಲಾನ್ಡ್. ಈಗ ಮೊನ್ನೆ ಈದ್ ಹಬ್ಬ ನಡೀತು. ಅವ್ರ ಈದ್ ಹಬ್ಬ ನಡೆದಾಗ ಏನು ಹಿಂದೂಗಳು ಬಹುಸಂಖ್ಯಾತರಿದ್ದಾರೆ ಆ ಪ್ರದೇಶದಲ್ಲಿ, ಅವರೆಲ್ಲ ಮೆರವಣಿಗೆ ಮಾಡಿದಾಗ ಅವರಿಗೆ ಶಾಂತಿಯುತವಾಗಿ ಮೆರವಣಿಗೆ ನಡೀಲಿಕ್ಕೆ ನಾವೆಲ್ಲ ಹಿಂದೂಗಳು ಅವಕಾಶ ಮಾಡಿಕೊಟ್ಟಿದ್ದೀವಿ. ಆದ್ರೆ ನಮ್ಮ ಹಬ್ಬಗಳಿಗೆ ಈ ರೀತಿ ಅವ್ರು ಕಲ್ ತೂರ ಅಂತದೆಲ್ಲ ಮಾಡ್ತಾರೆ. ಸತೀಶ್ ಪೂಜಾರಿ ಅನ್ನೋರು ಪ್ರಚೋದನಕಾರಿ ಭಾಷಣ ಕೊಟ್ಟಿದ್ದಾರೆ, ಇದರಿಂದಾಗಿ ಈ ರೀತಿ ಗಲಭೆ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮೇಡಮ್, ಅವ್ರು ಹೇಳ್ತಿರೋಂಥದ್ದು ಈಗ ನೋಡ್ರಿ, ಸತೀಶ್ ಪೂಜಾರಿಗೆ ಅಲ್ಲಿರ್ತಕ್ಕಂಥ ಮುಸಲ್ಮಾನರು ಒಂದು ವಿಡಿಯೋ ಬಿಟ್ರು, ನೀನು ದಮ್ ಇದ್ರೆ ಹಪ್ಪು ಗುಟ್ಟಿದ್ರೆ ನೀನು ಬೇತ ಹೊರಡಿ ಬಾ ಅಂತಂದು. ನಾವೆಲ್ಲ ಹಿಂದೂ ಮುಖಂಡರು ಸತೀಶ್ ಪೂಜಾರಿಯನ್ನ ಗಣಪತಿಗೆ ಕರ್ಕೊಂಡೋಗಿದ್ ನಿಜ, ಆದ್ರೆ ನಾವ್ ಯಾವ್ದು ಪ್ರಚೋದನೆ ಮಾಡಿಲ್ಲ. ಇವ್ರು ಕಲ್ ತೋರಿದ್ರಲ್ಲ, ಅವ್ರಿಗೆ ಕಲ್ಗಳೆಲ್ಲ ಎಲ್ಲಿದ್ದ ಬಂದ್ವಲ್ಲ ಅಷ್ಟಕ್ಕೊಂದು. ಏನೇಳಿ? ಸ್ಟಾಕ್ ಇಟ್ಟಿದ್ದಾರೆ. ಇದು ಪ್ರೀ ಪ್ಲಾನ್. ಇವತ್ತು ನೋಡ್ರಿ, ಪ್ಯಾಲೆಸ್ತೀನ್ ಈದ್ ಮೊನ್ನೆ ನಡೆದಂತ ಈದ್ ಮೆರವಣಿಗೆಯಲ್ಲಿ ಪ್ಯಾಲೆಸ್ತೀನ್ ಧ್ವಜ ತೋರಿಸ್ತಾರೆ, ಪಾಕಿಸ್ತಾನ್ ಜಿಂದಾಬಾದ್ ಕೂಗ್ತಾರೆ. ಹಿಂದೂಗಳು ಎಲ್ಲೆಲ್ಲಿ ಇವತ್ತು ಅಜಾದ್ ನಗರ ಮತ್ತು ಹರಳಿಮರ ಸರ್ಕಲ್ ಅಲ್ಲಿ ಹಿಂದೂಗಳು ಒಂದೊಂದು ಸಿಂಗ್ ಸಿಂಗರ್ ಮನೆ ಇದಾವೆ. ಅವರಿಗೆ ಪ್ರತಿ ದಿವಸ ಕಿರುಕುಳ ನೀಡ್ತಾರೆ. ಹಿಂದೂಗಳ ಜೊತೆಗೆ ಒಂದ್ ಕಂಜೀವನ ಮಾಡ್ಲಿಕ್ಕೆ ರೆಡಿ ಇಲ್ಲ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಗನೈಸ್ ಇದೆ. ಇವತ್ತು ಇದೆಲ್ಲ ಭಯೋತ್ಪಾದಕ ಕೃತ್ಯ. ಹಿಂದೂಗಳನ್ನ ಅವ್ರೇನು ಇಸ್ಲಾಂ ರಾಷ್ಟ್ರ ಮಾಡ್ಬೇಕಂತ ಭಾರತವನ್ನ ಕನಸು ಕಾಣ್ತಿದ್ದಾರೆ. ಆ ಮಾನಸಿಕತೆಯನ್ನ ಇಲ್ಲಿರ್ತಕ್ಕಂಥ ಎಲ್ಲ ಮುಸಲ್ಮಾನರಲ್ಲಿ ಬಿತ್ತಿದ್ದಾರೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ನಾವು ಹೇಳೋದಿಷ್ಟೇ, ನಮ್ಮ ತಾಳ್ಮೆ ಕಟ್ಟೆ ಓಡಿದ್ರೆ ಅದ್ರ ಪರಿಣಾಮ ಬಹಳ ಕೆಟ್ಟದಾಗಿರ್ತೈತಿ. ಹಿಂದೂಗಳು ಇವತ್ತು ಬಹಳ ಶಾಂತಿಯನ್ನು ಬಯಸ್ತಕ್ಕಂಥವ್ರು. ತಾಳ್ಮೆ ಕಟ್ಟೆ ಉಳಿತಂದ್ರೆ ಹಿಂದೂಗಳು ಸುನಾಮಿ ಇದ್ದಂಗೆ. ಇವತ್ತವರು ನೆನಪು ಮಾಡ್ಕೋಬೇಕು, 2002 ಗೋಧ್ರಾದಲ್ಲಿ ಏನಾಯ್ತು ಅನ್ನೋದನ್ನು ಮುಸಲ್ಮಾನರು ಮರಿಬಾರ್ದು ದಯಮಾಡಿ. ಸರ್, ಇನ್ನೊಂದು ವಿಚಾರ, ಇಲ್ಲಿ ಯಾವುದೋ ಒಬ್ಬ ಮುಸ್ಲಿಂ ಯುವಕ ಏನೋ ಒಂದು ಚಾಲೆಂಜ್ ಮಾಡ್ದ ಅಂತ ಹಿಂದೂ ಯುವಕರೇ ಹೋಗಿ ಅಟ್ಯಾಕ್ ಮಾಡೋಕ್ ನೋಡಿದ್ರು ಅನ್ನುವಂತಹ ಮಾಹಿತಿ ಒಂದು ಸುದ್ದಿ ಹರಿದಾಡ್ತಾ ಇದೆ, ಅದು ನಿಜನಾ? ಯಾವುದು ನೋಡಿ, ನಾವು ಸುಳ್ಳು ಹೇಳಂತದ್ದು ರಕ್ತದಲ್ಲೇ ಬಂದಿದೆ. ಸುಳ್ಳು ಹೇಳಂತ ರಕ್ತದಲ್ಲೇ ಬಂದಿದೆ. ನಾವ್ ಯಾರು ಸಹಿತ ಅಟ್ಯಾಕ್ ಮಾಡಕ್ ಹೋಗಂತದ್ದು ಯಾವ್ದು ಇಲ್ಲ. ಅಲ್ಲಿ ಅವರು ಅಲ್ರಿ, ಇವತ್ತು ಮುಸ್ಲಿಮ್ಸ್ ಬಹುಸಂಖ್ಯಾತ ಪ್ರದೇಶದಲ್ಲಿ ಹಿಂದೂ ಮೇರವಣಿಗೆ ಹೋಗ್ಲೇಬಾರ್ದ? ಹಿಂದೂಗಳು ಯಾರು ಹೋಗ್ಲೇಬಾರ್ದ? ಅವ್ರು ಚಾಲೆಂಜ್ ಮಾಡ್ತಾರಲ್ರಿ, ನೀವ್ ಇಲ್ಲಿ ಬರ್ರಿ ನೋಡೋಣ, ತಾಕತ್ ಇದ್ರೆ ದಮ್ ಇದ್ರೆ ಏನರ್ಥ? ಮತ್ತೆ ಅವ್ರ ಮಾನಸಿಕತೆ ಏನೈತೆ ಅಲ್ಲಿ? ಹಾಗಾಗಿ ನಾವೆಲ್ಲ ಹೋದ್ವಿ ಗಣಪತಿಗೆ ಹಾರ ಹಾಕಿ ಬಂದ್ವಿ ಹೊರತುನು ಯಾವುದೇ ಘೋಷಣೆ ಕೂಗಂತದ್ದು ಮುಸಲ್ಮಾನರ ವಿರುದ್ಧ ಮಾಡೋಂಥದ್ದು ಯಾವ್ದನ್ನು ಮಾಡಿಲ್ಲ. ನಾವು ಚಾಲೆಂಜ್ ಸ್ವೀಕಾರ ಮಾಡಿದೀವಿ, ಆ ಸ್ಥಳಕ್ಕೆ ಹೋಗಿದ್ದು ನಿಜ. ಕಾನೂನಿದೆ, ಯಾರೊಬ್ರು ಚಾಲೆಂಜ್ ಹಾಕಿದ್ರು ಅಂತ ತಕ್ಷಣ ಕಾನೂನು ಇದೆಯಲ್ಲ, ಒಂದು ಕಂಪ್ಲೇಂಟ್ ಕೊಡ್ಬೋದಿತ್ತಲ್ವಾ? ಎಲ್ಲಿದೆ ಮೇಡಮ್ ಕಾನೂನು ಇವತ್ತು? ಹೇಳೋದು ಈಗ ನೀವು ಹೋದ್ರಿ, ಓಕೆ ಚಾಲೆಂಜ್ ಹಾಕಿದ್ರೆ, ನೀವು ಕೂಡ ರಿಟರ್ನ್ ಚಾಲೆಂಜ್ ಹಾಕಕ್ ಹೋದ್ರಿ, ಓಕೆ, ಅಲ್ಲಿ ಹಿಂದೂಗಳ ಮನೆ ಧ್ವಂಸ ಆಯ್ತು, ಎಷ್ಟೋ ಜನರು ಕ್ಯಾಬ್ ಗಳಿಗೆ ಅಟ್ಯಾಕ್ ಮಾಡಿದ್ರು, ಕಲ್ಲುಗಳು ಹಾಕಿ ತೂರಿ ಒಂದಷ್ಟು ಗಾಜುಗಳು ಪುಡಿ ಪುಡಿ ಆಗಿದೆ. ಹೌದು ಹೌದು ನೋಡಿ ಮೇಡಮ್, ಇವತ್ತು ಬಹಿರಂಗವಾಗಿ ಅವ್ರು ಕಲ್ ತೂರಿ ಹೊಡೆದಿರೋ ನಿಜ. ಪ್ರತಿ ದಿವಸ ಅಲ್ಲಿರ್ತಕ್ಕಂಥ ಹಿಂದೂಗಳು ಕಿರುಕುಳ ಕೊಡ್ತಾವ್ರೆ, ಎಲ್ಲಿ ಮಟ್ಟ ಅವ್ರನ್ನ ಸಹಿಸದ? ಇವತ್ತು ನೋಡಿ, ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಓಟ್ ಬ್ಯಾಂಕಿಗೋಸ್ಕರ ಅವರನ್ನ ಇಷ್ಟೊಂದು ತಲೆ ಮೇಲೆ ಕೂರಿಸ್ಕೊಂಡಿದೆ. ಇವತ್ತು ಇವತ್ತು ಸರ್ಕಾರಗಳು ಕಾನೂನನ್ನ ಅವ್ರಿಗೆ ಕಾನೂನು ರೀತಿ ಕ್ರಮ ತಗೊಂಡ್ರೆ ಇವಲ್ಲ ಯಾಕೆ ಆಗ್ತವು? ಇವತ್ತು ಮುಸಲ್ಮಾನರು ಏನೇ ಮಾಡಿದ್ರು ಸಹಿತ ಅವ್ರ ಮೇಲೆ ಯಾವುದೇ ಕೇಸ್ ಹಾಕಲ್ಲ. ಇವತ್ತು ಅಜಯನಗರದಲ್ಲಿ ಯಾವ ಇಲಾಖೆನೂ ಹೋಗ ಕಾನೂನೇ ನಡೆಯಲ್ಲ ಅಲ್ಲಿ. ಮುಸ್ಲಿಮ್ಸ್ ಬಹುಸಂಖ್ಯಾತರ ಪ್ರದೇಶದಲ್ಲಿ ಈ ದೇಶದಲ್ಲಿ ಕಾನೂನುಗಳೇ ಇಲ್ಲ. ಇದು ಗೊತ್ತಿರೋಂಥದ್ದು ಬಹಿರಂಗ ಸತ್ಯ ಇದು. ದಾವಣಗೆರೆ ಒಂದೇ ಅಲ್ಲ, ನೀವು ಎಲ್ಲ ಕಡೆ ನೋಡಿ, ಇಡೀ ದೇಶದಲ್ಲಿ ಇವತ್ತು ಯಾವುದೇ ಒಂದು ಮುಸಲ್ಮಾನರ ಹಬ್ಬಗಳು ನಮ್ಮ ಹಿಂದೂ ಬಹುಸಂಖ್ಯಾತ ಪ್ರದೇಶದಲ್ಲಿ ನಡೆದ್ರೆ ಒಂದೇ ಒಂದು ಕಲ್ ತೂರಿದ್ದು, ಒಂದು ಗಲಭೆ ಮಾಡಿದ್ದು, ತೊಂದರೆ ಕೊಟ್ಟಿದ್ದು ಉದಾಹರಣೆ ಕೊಡ್ಲಿ. ಇವತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲ ನಾಗಮಂಗಲದಲ್ಲಾಯ್ತು. ಓಕೆ ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ.
ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.